ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹಲೋ ಮೇಡಮ್, ದೀಕ್ಷಾ ಅಂತ ನಮ್ಮಣ್ಣನ ಮಗಳು ಅಡ್ಮಿಟ್ ಆಗಿದ್ದಾಳೆ. ಓ, ಎಮರ್ಜೆನ್ಸಿ ಕೇಸಾ? ಸ್ಟ್ರೇಟ್ ಹೋಗಿ. ಸರಿ, ಬನ್ರಿ. ಸಮಾಧಾನ ಮಾಡ್ಕೊಳ್ಳಮ್ಮ. ಏನು ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಮ್ಮ. ಸಮಾಧಾನ ಮಾಡ್ಕೊಳ್ಳಮ್ಮ, ಸಮಾಧಾನ ಮಾಡ್ಕೋ ಅಣ್ಣ. ಯಾಕೆ ಬಂದೆ ನೀನ್ ಇಲ್ಲಿಗೆ? ನನ್ ಮಗಳು ಸತ್ತಿದ್ದಾಳ ಬದುಕಿದಾಳ ಅಂತ ನೋಡಕ್ ಬಂದ ಅಣ್ಣ. ಹಾಗೆಲ್ಲ ಮಾತಾಡ್ಬೇಡ ಅಣ್ಣ. ಬಾಯ್ ಮುಚ್ಚ್ರಿ, ಮಾತಾಡ್ಬೇಡಿ. ನಿಮ್ಮಿಂದಾನೇ ನನ್ ಮಗಳಿಗೆ ಈ ಗತಿ ಬಂದಿರೋದು. ಅದಕ್ಕೆ ನೀವೆಲ್ರು ಸೇರ್ಕೊಂಡು ನನ್ ಮಗಳನ್ನ ಬಲಿ ತಗೊಂಡ್ಬಿಟ್ರಲ್ಲ. ನನ್ ಮಗಳಿಗೆ ಚಿಕ್ಕ ವಯಸ್ಸಿಂದ ಆಸೆ ಹುಟ್ಟಿಸಿ ಈ ರೀತಿ ಮೋಸ ಮಾಡ್ಬಿಟ್ರಲ್ಲ. ಅಯ್ಯಯ್ಯೋ, ಇಲ್ಲ ಅಣ್ಣ. ನನ್ ಮಗಳು ವಿಷ ತಗೊಂಡು ಸಾಯಕ್ ಪ್ರಯತ್ನ ಪಟ್ಟಿದ್ದಾಳೆ ಅಂದ್ರೆ ಅದಕ್ ಕಾರಣ ನೀನು, ನಿನ್ ಮಗನೇ. ಚಿಕ್ಕ ವಯಸ್ಸಿಂದ ನನ್ ಮಗಳಿಗೆ ಸ್ವಲ್ಪ ಕೂಡ ನೋವು ಆಗ್ದಂಗ್ ಬೆಳೆಸಿದ್ದೆ. ನಾನು ಅವಳಿಗೆ ವಿಘ್ನೇಶ್ ನಿನ್ ಗಂಡ ಆಗ್ತಾನೆ ಅಂತ ಹೇಳ್ಕೊಂಡ್ ಬಂದಿದ್ದೆ. ಈಗ ಅವಳು ಪ್ರೀತಿಸಿದ ಹುಡುಗ ಬೇರೆ ಯಾರನ್ನೋ ಮದ್ವೆ ಆಗ್ತಾ ಇದ್ದಾನೆ ಅಂದ್ರೆ ಅವಳು ಅದನ್ನ ಹೇಗ್ ತಡ್ಕೊಂತಾಳೆ? ಪ್ರೀತಿಸಿದವನ್ ಜೊತೆ ಮದ್ವೆ ಆಗಲ್ಲ ಅನ್ಕೊಂಡು ಅವಳು ಈ ರೀತಿ ಮಾಡ್ಕೊಂಡಿದ್ದಾಳೆ. ಈಗ ನಿನಗ್ ಸಂತೋಷ ತಾನೆ? ಹೋಗು, ಯಾವ ಅಣ್ಣನ ತಂದು ನಿನ್ ಮಗನ್ ಕಟ್ಟು. ಅಯ್ಯೋ ಅಣ್ಣ, ಬಿಡ ಮಕ್ಕಾಯೆ. ಹಾಗೆಲ್ಲ ಮಾತಾಡ್ಬೇಡ ಅಣ್ಣ, ನನಗ್ ತಡ್ಕೊಳಕ್ ಆಗಲ್ಲ ಅಣ್ಣ. ಅಣ್ಣ, ಒಂದು ವಯಸ್ಸಿಗೆ ಬಂದಿರೋ ಹುಡುಗಿ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಬೇರೆ ಯಾರು ಗೊತ್ತು ಗುರಿ ಇಲ್ದಿರೋ ಹುಡುಗಿಗೆ ನಿಮ್ ಮಗನ್ನ ಕೊಟ್ಟು ಮದ್ವೆ ಮಾಡಕ್ ಹೊರಟಿದೀರಲ್ಲ, ಹಾಗೆ ಹೋಗ್ಬಿಡಿ. ನನ್ ಮಗಳಿಗೆ ಏನಾದ್ರೂ ಆಯ್ತು ಅಂದ್ರೆ ನಿಮ್ ಯಾರನ್ನು ನಾನ್ ಸುಮ್ನೆ ಬಿಡೋದಿಲ್ಲ. ಅದ್ಕೆ ನಾನ್ ಹೇಳೋದನ್ನ ಸ್ವಲ್ಪ ಕೇಳಿ. ಅದ್ಕೆ ನಿನ್ ಮಗ ಬೇರೆ ಯಾರನ್ನು ಲವ್ ಮಾಡ್ದ ಅಂತ ತಾನೆ? ಅದನ್ನ ತಡೆದು ನನ್ ಮಗಳಿಗೆ ಕೊಟ್ಟು ಮದ್ವೆ ಮಾಡ್ಬೋದಿತ್ತು. ಅದನ್ನ ಮಾಡ್ದೆ ಬಂಗಾರದಂತ ನನ್ ಮಗಳನ್ನ ಬಿಟ್ಟು ಬೇರೆ ಯಾರಿಗೋ ಕೊಟ್ಟು ನಿನ್ ಮಗನ್ನ ಮದ್ವೆ ಮಾಡಕ್ ಹೊರಟಿದಿರಲ್ಲ, ನಿಮಗೆ ನಿಮ್ ಮಗನ್ ಪ್ರೀತಿನೇ ಮುಖ್ಯ ಅಂತಾಯ್ತು. ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ನೋಡು ಪಂಕಜ, ನೀ ನನಗ್ ಮಾತು ಕೊಟ್ಟಂಗೆ ನಿನ್ ಮಗನ್ಗೂ ನನ್ ಮಗಳಿಗೂ ಮದ್ವೆ ಮಾಡೋ ಯೋಚನೆ ಮಾಡು. ಅದನ್ ಬಿಟ್ಟು ನನ್ ಮಗ ಬೇರೆ ಹುಡುಗಿನ ಲವ್ ಮಾಡ್ಬಿಟ್ಟ, ಪಾಪ ಅವ್ರ ಫ್ಯಾಮಿಲಿ ಅವರು ಕಷ್ಟದಲ್ಲಿದ್ದಾರೆ ಅಂತ ಮದ್ವೆ ಮಾಡ್ತಾ ಇದ್ದೀನಿ ಅಂತ ಏನಾದ್ರೂ ಹೇಳ್ದ್ಯೋ? ನಾನು ಒಡ ಹುಟ್ಟಿದವಳು ಅಂತಾನು ನೋಡ್ದೆ, ರಾಕ್ಷಸ ರಾಕ್ಷಸ ಆಗ್ಬಿಡ್ತೀನಿ. ನೀವ್ ಯಾತಕ್ರಿ ಇವ್ರ ಹತ್ರ ಹೋಗಿ ಭಿಕ್ಷೆ ಬಿಡ್ತಿದ್ದೀರಾ? ನನ್ ಮಗಳು ಹುಷಾರಾಗ್ ಬಂದೇ ಬರ್ತಾಳೆ. ಇವ್ರ ಮಗನಿಗಿಂತ ತುಂಬಾ ಚೆನ್ನಾಗಿರೋ ತುಂಬಾ ಶ್ರೀಮಂತನ ಕೊಟ್ಟು ಮದ್ವೆ ಮಾಡೋಣ ರೀ. ಇವ್ರ ಸಂಬಂಧನ ಬೇರ್ ಸಮೇತ ಕಿತ್ತಾಕ್ಬೇಡೋಣ ರೀ. ಇವ್ರಿಗೂ ನಮ್ಗೂ ಇನ್ ಯಾವ ಸಂಬಂಧನೂ ಇಲ್ಲ. ಇವ್ರಿಗೆ ಮೊದ್ಲು ಹೊರಗೋಗೋದಕ್ಕೆ ಹೇಳ್ರಿ. ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅದ್ ಹೇಗೆ ನನ್ ಮಗಳು ಇಷ್ಟಪಟ್ಟಿದ್ ಹುಡುಗನ್ ಜೊತೆ ಮದ್ವೆ ಮಾಡೋದ್ ಬಿಟ್ಟು ಬೇರೆ ಹುಡುಗನ್ ಜೊತೆ ಮದ್ವೆ ಮಾಡೋದು? ದೀಕ್ಷಾ ವಿಘ್ನೇಶನ್ಗೆ ಮದ್ವೆ ಆಗೋದು ಇದು ನಡೀಲಿಲ್ಲ ಅಂದ್ರೆ ಬೇರೆ ಯಾರನ್ನು ಮದ್ವೆ ಆಗಕ್ ನಾನ್ ಬಿಡೋದಿಲ್ಲ. ರೀ ಡಾಕ್ಟ್ರು, ಡಾಕ್ಟ್ರೆ ಡಾಕ್ಟ್ರೆ, ನನ್ ಮಗಳು ಹೇಗಿದ್ದಾಳೆ? ಏನಾಗಿದೆ ಅವಳಿಗೆ? ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಮೇಲೆ ಗೊತ್ತಾಗೋದು ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ. ಸುಮ್ನೆ ಇರಮ್ಮ, ಸಮಾಧಾನ ಮಾಡ್ಕೋ, ಏನೂ ಆಗಲ್ಲ. ಒನ್ ಅವರ್ ವೇಟ್ ಮಾಡಿ, ಭಯ ಪಡ್ಬೇಡಿ, ಏನೂ ಆಗಲ್ಲ. ಸಮಾಧಾನ ಮಾಡ್ಕೋ, ಏನೂ ಆಗಲ್ಲ, ಸಮಾಧಾನ ಮಾಡ್ಕೋ.
ಮೇಡಮ್ ನೀವೇನಿಲ್ಲಿ? ಒಂದ್ ನಿಮಿಷ ನನ್ನ ಜೊತೆ ಪಮ್ಮ. ಹಾ ಏನಾಯ್ತು ಮೇಡಮ್, ನೀವೇನಿಲ್ಲಿ? ಆಗ್ಲೇ ನಿಮ್ಮನ್ನ ನೋಡೇ ಇಲ್ವಲ್ಲ. ರಾಧಿಕಾ ಇಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳಲ್ಲ, ಅವಳು ಬೇರೆ ಯಾರು ಅಲ್ಲ, ನಮ್ಮ ಅಣ್ಣನ ಮಗಳು ರಾಧಿಕಾ. ಇವಳನ್ನ ನನ್ನ ಮಗ ವಿಘ್ನೇಶ್ ತಂದ್ಕೋಬೇಕು ಅಂತ ನಾನು ನಮ್ಮಣ್ಣ ಮಾತಾಡ್ಕೊಂಡಿದ್ವಿ. ಅದಕ್ಕೂ ಮುಂಚೆ ನಿನ್ ತಂಗಿ ಗಮ್ಯ ನನ್ನ ಮಗನ ಜೀವನಕ್ಕೆ ಬಂದ್ಬಿಟ್ಲು. ಈಗ ನೋಡು, ವಿಘ್ನೇಶ್ ನನಗೆ ಸಿಗ್ಲಿಲ್ಲ ಅಂತ ನಮ್ಮಣ್ಣನ ಮಗಳು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ವಿಘ್ನೇಶ್ ಗಮ್ಮಿಯಿಂದ ಎಂಗೇಜ್ಮೆಂಟ್ ವಿಷಯ ಗೊತ್ತಾದ್ಮೇಲೆ ಅವಳು ಈ ನಿರ್ಧಾರಕ್ಕೆ ಬಂದಿರೋದು. ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ರಾಧಿಕಾ. ನಮ್ಮಣ್ಣ ಕೇಳ್ತಾರೋ ಒಂದೊಂದು ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಅವ್ರಿಗೆ ಉತ್ತರ ಕೊಡಕ್ಕಾಗದೆ ಅವ್ರ ಮುಂದೆ ತಲೆ ತೆಗೆಸ್ಕೊಂಡು ನಿಂತಿದ್ದೀನಿ ರಾಧಿಕಾ. ಗಮ್ಮಿನ ಹೋಟೆಲ್ನಲ್ಲಿ ಬೆಳೀತಾ ಇರೋ ನನ್ನ ವಂಶದ ಕುಡಿ ಬಗ್ಗೆ ನನ್ನ ಚಿಂತೆ ಮಾಡ್ಲ, ಅಥವಾ ನಮ್ಮಣ್ಣನ ಮಗಳ ಬಗ್ಗೆ ಚಿಂತೆ ಮಾಡ್ಲ? ನಾನು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ರಾಧಿಕಾ. ಇವರಿಬ್ರು ಮಾಡಿರೋ ತಪ್ಪಿಗೆ ಎಷ್ಟು ಜನ ಶಿಕ್ಷೆ ಅನುಭವಿಸ್ತಾ ಇದೀವಿ ನೋಡು. ನನಗೆ ಬುದ್ಧಿ ಬಂದಂಗಿಂದ ನಮ್ಮಣ್ಣನ ಕಣ್ಣಲ್ಲಿ ನೀರು ಹಾಕಿದ್ದೀನಿ, ನನ್ನ ನೋಡೇ ಇಲ್ಲ ರಾಧಿಕಾ. ಇವತ್ತು ಅವ್ರ ಪರಿಸ್ಥಿತಿ ನೋಡು, ಒಳ್ಳೆ ಸಣ್ಣ ಮಗು ಅತ್ತಂಗ ಅಳ್ತಾ ಇದಾರೆ ರಾಧಿಕಾ. ನಾನು ಏನ್ ಮಾಡ್ಲಿ ರಾಧಿಕಾ, ಅದನ್ನ ನೋಡಕ್ ನನ್ನಿಂದ ಆಗ್ತಾನೆ ಇಲ್ಲ ರಾಧಿಕಾ. ಇದಕ್ಕೆಲ್ಲ ಕಾರಣ ಆಗಿರೋ ನನ್ನ ಮಗನ ನಾನೇ ಕತ್ತಿಸಿಗೆ ಸಾಯಿಸ್ಬಿಡ್ಲ ಅನ್ನಿಸ್ತಾ ಇದೆ. ಪಾಪಿ ಮಗ ಎಲ್ಲರನ್ನೂ ಸಂಕಟ ಪಡೋ ತರ ಮಾಡ್ಬಿಟ್ಟ. ರಾಧಿಕಾ ನಮ್ಮ ಅಣ್ಣನ ಮಗಳು ತುಂಬಾ ಮುಗ್ದೆ ರಾಧಿಕಾ, ಅವಳಿಗೇನು ಆಗ್ಬಾರ್ದು. ಹೇಗಾದ್ರೂ ಮಾಡಿ ನಿಮ್ ಡಾಕ್ಟ್ರಿಗೆ ಹೇಳಿ ಅವಳನ್ನು ಕಾಪಾಡ್ಬಿಡು ರಾಧಿಕಾ, ಪ್ಲೀಸ್ ರಾಧಿಕಾ ಪ್ಲೀಸ್. ವಿಘ್ನೇಶ್ ಗಮ್ಯ ಮಾಡಿರೋ ತಪ್ಪಿಗೆ ಒಂದ್ ಜೀವ ಬರ್ತಾ ಇದೆ, ಆದ್ರೆ ಅದೇ ತಪ್ಪಿಗೆ ಇನ್ನೊಂದು ಜೀವ ಹೋಗ್ಬಾರ್ದು ರಾಧಿಕಾ, ಹೋಗ್ಬಾರ್ದು ರಾಧಿಕಾ. ನಮ್ಮಣ್ಣ ಅತ್ತಿಗೆಗೆ ದೀಕ್ಷೆನೆ ಎಲ್ಲ, ಅವರಿಗೆ ಒಬ್ಳೆ ಮಗಳು ರಾಧಿಕಾ. ಅವಳು ಏನೇ ಕೇಳಿದ್ರು ನಮ್ಮಣ್ಣ ಅತ್ತಿಗೆ ಇಲ್ಲ ಅಂತ ಹೇಳೋದೇ ಇಲ್ಲ, ಏನ್ ಬೇಕಾದ್ರೂ ಕೊಡಿಸ್ತಾರೆ, ಯಾಕಂದ್ರೆ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅವರು. ಅವರು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಳ್ತಾ ಇದ್ದಾರೆ ರಾಧಿಕಾ. ಅಂತವ್ರು ಅವಳನ್ನ ಸಾಯಕ್ ಬಿಡ್ತಾರ? ಸಾಯಕ್ ಬಿಡ್ತಾರ ರಾಧಿಕಾ? ದೀಕ್ಷಾ ನರಳ್ತಾ ಇದ್ದಾಳೆ ರಾಧಿಕಾ, ಅವಳಿಗೆ ಏನು ಆಗ್ಬಾರ್ದು ರಾಧಿಕಾ. ಏನಾದ್ರೂ ಆಗ್ಬಿಟ್ರೆ ನಮ್ಮಣ್ಣ ಕೈಲಿ ತಡ್ಕೊಳಕ್ ಆಗಲ್ಲ ರಾಧಿಕಾ. ಇಷ್ಟು ವರ್ಷ ನಮ್ಮಣ್ಣ ನನ್ನನ್ನ ಚೀತು ಹೋಗುಬ ಅಂತ ಹೇಳಿದ್ದೇ ಇಲ್ಲ, ಆದ್ರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮಣ್ಣ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರು. ಅದಕ್ಕೆಲ್ಲ ಕಾರಣ ಅವ್ರು ಅವ್ರ ಮಗಳ ಮೇಲೆ ಇಟ್ಟಿರೋ ಪ್ರೀತಿ ರಾಧಿಕಾ. ಗಮ್ಮಿನ್ಗೂ ನನ್ ಮೋಸ ಮಾಡಕ್ಕಾಗಲ್ಲ, ನಮ್ಮಣ್ಣನ ಮಗಳನ್ನ ನಾನು ಬಿಡಕ್ಕಾಗ್ತಾ ಇಲ್ಲ. ನಿಜ ಹೇಳ್ತೀನಿ ರಾಧಿಕಾ, ನನ್ ಹುಚ್ಚಿಡ್ದಂಗ ಆಗ್ತಿದ್ದೆ ರಾಧಿಕಾ, ಹುಚ್ಚಿಡ್ದಂಗ ಆಗ್ತಿದೆ. ನಾನೇನ್ ಮಾಡ್ಲಿ? ಹೌದು ಸರ್. ನೀನು ನಿನ್ ತಂಗಿ ಸೇರ್ಕೊಂಡು ನನ್ ಮಗಳ ಜೀವನದಲ್ಲಿ ಆಟ ಆಡ್ತಾ ಇದ್ದೀರ. ನನಗ್ ಬರ್ತಾ ಇರೋ ಕೋಪಕ್ಕೆ ನಿನ್ನು ನಿನ್ ಮನೆಯವ್ರನ್ನ ಮುಗಿಸ್ಬಿಡ್ತಾ ಇದ್ದೆ. ಆದ್ರೆ ನಾನ್ ಸಮಾಧಾನವಾಗಿರೋದಕ್ ಕಾರಣ ಯಾರು ಗೊತ್ತಾ? ನನ್ ತಂಗಿ ಪಂಕಜ. ಭೂಮಿ ಮೇಲೆ ಎಲ್ಲೇ ಏನೇ ಇದ್ರು ಅವಳಿಗೆ ಅಪ್ಪನಾಗಿ ಎಲ್ಲ ತಂದ್ಕೊಡ್ತಾ ಇದ್ದೆ. ತಂದ್ಕೊಟ್ಟಿಲ್ಲ ಅಂದಿದ್ರೆ ನಾನು ಒಳ್ಳೆ ಅಣ್ಣನೇ ಅಲ್ಲ. ಇಲ್ಲಿ ನೋಡು, ನಿನಗೆಷ್ಟು ದುಡ್ಡು ಬೇಕು ಕೇಳು, ನಾನು ಕೊಡ್ತೀನಿ. ನಿನ್ ತಂಗಿ ಹೋಟೆಲ್ ಬೆಳೀತಾ ಇರೋ ಮಗುನ ತೆಗಿಸ್ಬಿಡು. ಮರ್ಯಾದೆಯಿಂದ ಬೇರೆ ಹುಡುಗನ್ ನೋಡಿ ಅವಳಿಗೆ ಮದುವೆ ಮಾಡಿಸೋ. ಸರ್ ಅದೇ ನಿನಗೂ ನಿನ್ನ ಮನೆಯವ್ರಿಗೂ ಒಳ್ಳೇದು. ಅದು ಬಿಟ್ಟು ಮಾನ ಮರ್ಯಾದೆ ಅಂತ ಏನಾದರೂ ಮುಂದುವರಿಸಿದ್ರೆ ನಾನು ಮನುಷ್ಯನಾಗೇ ಇರಲ್ಲ.
ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ನಾನು ಹೇಳಿದ್ದೆಲ್ಲ ಮಾಡಿ ಮುಗಿಸು. ನೀನ್ ಫಿಕ್ಸ್ ಮಾಡಿರೋ ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು. ನನ್ನ ಮಗಳು ಹುಷಾರಾಗಿ ಬಂದ್ಮೇಲೆ ಅವಳಿಗೂ ವಿಘ್ನೇಶ್ಗೂ ಮದುವೆ. ನಾನ್ ಹೇಳಿದ್ದು ಮೀರಿ ನನ್ನ ಅಳಿಯನ್ಗೂ ನಿನ್ ತಂಗಿಗೂ ನಿಶ್ಚಿತಾರ್ಥ ಮಾಡಿದ್ರು. ನಿಮ್ ಮನೇಲಿರೋರ್ನ ಯಾರನ್ನೂ ಜೀವಂತ ಉಳಿಸಲ್ಲ. ಬಾ ಪಂಕಜ ಹೋಗೋಣ. ಏನಿ ಮನುಷ್ಯ, ಯಾರ್ದೋ ಮನೆಗೆ ಕಳ್ಳ ಹೋಗೋ ತರ ಹೋಗ್ತಾ ಇದಾರಲ್ಲ. ಏನೋ ಕಿತಾಪತಿ ಮಾಡಕ್ಕೆ ಹೋಗ್ತಾ ಇದಾರೆ. ಅಪ್ಪ, ಯಾರು ಇಲ್ಲ. ಈ ಬೀರಲ್ಲಿ ನನ್ನ ಜೀವನನೇ ಬದಲಾಗಂತ ವಸ್ತು ಇದೆ. ಮೈ ಡಿಯರ್ ದೇವ್ರೆ, ನೀನ್ ಆಚೆ ಬಾ. ಇಲ್ಲಿ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಕಾಣ್ತಾನೆ ಇಲ್ಲ. ಅಯ್ಯೋ, ಕಾಣ್ತಾ ಇಲ್ಲ. ಅಯ್ಯೋ ದೇವರೇ, ಅಯ್ಯೋ ಕಾಣ್ತಾ ಇಲ್ವಲ್ಲ. ಮಿಸ್ ಆಗಿ ಮೇಲೇನಾದ್ರೂ ಇಟ್ಟಿದ್ದೀನ? ವಿಘ್ನೇಶ್ ಗಮ್ಯ ಮಾಡಿರೋ ತಪ್ಪಿಗೆ ಒಂದು ಜೀವ ಬರ್ತಾ ಇದೆ, ಆದ್ರೆ ಅದೇ ತಪ್ಪಿಗೆ ಇನ್ನೊಂದು ಜೀವ ಹೋಗ್ಬಾರ್ದು. ರಾಧಿಕಾ, ನಿಜ ಹೇಳ್ತೀನಿ ರಾಧಿಕಾ, ನನ್ನ ಹುಚ್ಚಿಡ್ದಂಗೆ ಆಗ್ತಿದ್ದೆ ರಾಧಿಕಾ, ಹುಚ್ಚಿಡ್ದಂಗೆ ಆಗ್ತಿದೆ. ನಿನ್ ತಂಗಿ ಹೋಟೆಲ್ ಬೆಳೀತಾರೋ ಮಗುನ ತಗಿಸ್ಬಿಡು. ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ನಾನ್ ಹೇಳಿದ್ದೆಲ್ಲ ಮಾಡಿ ಮುಗಿಸು. ನಿಮ್ ಮನೇಲಿರೋರ್ನ ಯಾರನ್ನೂ ಜೀವಂತ ಉಳಿಸಲ್ಲ. ಥೂ ಥೂ
ನೀನ್ ಯಾವಾಗ್ಲೇ ಬಂದೆ? ಆಗ್ಲಿಂದ ಗಂಟ್ಲು ಹಾರ್ಕೊಂಡು ಕಿರ್ಚ್ತಾನೆ ಇದ್ದೀನಿ. ನನ್ ಮಾತು ಕೇಳದೆ ಅಲ್ಲೇ ಹುಡುಕ್ತಿದ್ದೀರಾ? ಏಯ್, ನಾನೇನಾದ್ರು ಹುಡುಕ್ತೇನೆ, ಅದನ್ನೆಲ್ಲ ನೀನೇನ್ ಕೇಳೋದು? ನಿನ್ ಕೆಲ್ಸ ಏನಿದೆ ನೋಡೆ, ಹೋಗೆ. ಯಾಕೆ ಕುಡಿಯೋಕೆ ದುಡ್ಡು ಹುಡುಕ್ತಿದ್ದೀರಾ? ನೀನೇನೆ ನೀನು ನೀನು ಆ ಅಮ್ಮನು ಯಾವಾಗ ನೋಡಿದ್ರು ಕುಡಿಯೋದ್ರ ಬಗ್ಗೆ ಮಾತಾಡಿಸ್ಬಿಟ್ಟು ನನಗ್ ನೆನಪಿಸ್ತೀರಾ? ಹೌದು, ಬೇಕಿದ್ರೆ ಹೇಳಿ, ನಿಮ್ಮಿಬ್ರಿಗೂ ಒಂದ್ ಕ್ವಾರ್ಟರ್ ತಂದು ಕೊಡ್ತೀನಿ, ಕೂತ್ಕೊಂಡು ಚೆನ್ನಾಗಿ ಕುಡೀರಿ. ಮತ್ತೇನ್ ಹುಡುಕ್ತಿದ್ದೀರಾ ಅಲ್ಲಿ? ಅದು ಅದು ಅದೊಂದು ಇದು ಕಣೆ. ಏನು ಇದು ಅದು ಅಂದ್ರೆ? ಅದು ಒಂದು ಇಂಪಾರ್ಟೆಂಟ್ VIP ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಕಣೆ. ಅದು ಇಲ್ಲೇ ಎಲ್ಲೋ ಇಟ್ಟಿದ್ದೆ, ಎಲ್ಲೋಯ್ತು ಅಂತ ಕಾಣಿಸ್ತಾ ಇಲ್ಲ. ಅವರು ಸಿಕ್ಕಾಪಟ್ಟೆ ದೊಡ್ಡ ಪಾರ್ಟಿ, ಅವತ್ತು ಹೇಳದ್ನಲ್ಲ ದೊಡ್ಡ ಲ್ಯಾಂಡ್ ಡೀಲ್ ಇದೆ ಅಂತ, ಅವ್ರದೇ ಕಾರ್ಡು. ಅದ್ ಯಾವಾಗ ನಿಮ್ ಬಾಯಲ್ಲಿ ಬರೋ ಸುಳ್ಳುಗಳು ಕಡಿಮೆ ಆಗುತ್ತೋ ಏನೋ. ಹೌದು, ನಾನು ಸುಳ್ಳು ಹೇಳ್ತೀನಿ, ನೀನು ಸತ್ಯ ಹರಿಶ್ಚಂದ್ರ ತುಂಡು ನೋಡು. ನೋಡಿ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಕೆಳಗಡೆ ಬಿಸಾಕಿರೋ ಬಟ್ಟೆಗಳನ್ನ ನೀಟಾಗಿ ಜೋಡಿಸಿ ಅದೇ ಜಾಗದಲ್ಲಿ ಟ್ರೆಸ್ ಸರಿ. ಏಯ್, ಇಲ್ಲ ಅಂದ್ರೆ ಏನೇ? ಹೋಗೆ. ನಾನ್ ಯಾಕ್ರಿ ಹೋಗ್ಬೇಕು? ನೀವೇ ಹೋಗ್ರಿ. ಏಯ್, ನಾನು ಹೋಗಲ್ಲ, ಹೋಗೆ. ನಾನ್ ಯಾಕ್ರಿ ಹೋಗ್ಬೇಕು? ಮೊದ್ಲು ನೀವ್ ಹೋಗಿ. ನಿಮ್ಮನ್ನ ನಂಬಿ ಈ ಮನೆಯಲ್ಲಿ ಒಬ್ರನ್ನೇ ಬಿಟ್ಟು ನಾವೆಲ್ಲೂ ಹೋಗೋ ಹಾಗಿಲ್ಲ. ಹೌದು ಕಣೆ, ಆ ಮಾತನ್ನ ನಾನ್ ನಿಮ್ಗೆ ಹೇಳ್ಬೇಕು, ನಿಮ್ಮನ್ನೆಲ್ಲ ನಂಬಿ ಈ ಮನೇಲಿ ಒಂದ್ ವಿಗ್ರಹನೂ ಇಡೋ ಆಗಿಲ್ಲ. ಏನಂದ್ರೆ ವಿಗ್ರಹನ? ಏ, ವಿಗ್ರಹ ಅಂತ ಕೇಳಿಸ್ತಾ? ಹೌದು. ವಿಗ್ರಹ ಅಲ್ಲ ಸುನೈನಾ, ಅದು ಅದು. ಏನು ನಿಮ್ ಮಾತು ತೊದಲ್ತಾ ಇದೆ? ಯಾಕೆ ರಾತ್ರಿ ತಗೊಂಡಿದ್ದಿನ್ನು ಇಳ್ದಿಲ್ವಾ? ಅಯ್ಯ, ಯಾವ ಇವೆಲ್ಲ, ಸುಮ್ನೆ ತಲೆ ತಿಂತಾಳೆ. ಅಲ್ಲ ಕಣೆ, ನಿನ್ಗೇನೆ ಬೇಕು? ನೀವು ಮೊದ್ಲು ಇಲ್ಲಿಂದ ಆಚೆ ಹೋಗ್ಬೇಕು. ಬೀರು ಚೆಕ್ ಮಾಡೋ ಕೆಲ್ಸ ಎಲ್ಲ ಇಟ್ಕೋಬೇಡಿ, ನಡೀರಿ ಹೊರಗಡೆ. ಅಲ್ಲ ಕಣೆ, ನೀನ್ ತಾನೇ ಹೇಳ್ದೆ ಇಲ್ಲಿ ಬಿದ್ದಿರೋ ಬಟ್ಟೆನೆಲ್ಲ ಚೆನ್ನಾಗಿ ಜೋಡಿಸಿಡು ಅಂತ. ಅದೆಲ್ಲ ಏನು ಬೇಕಾಗಿಲ್ಲ, ನಾನೇ ನೋಡ್ಕೋತೀನಿ. ಮೊದ್ಲು ಆಚೆ ಹೋಗಿ. ಸುನೈನಾ, ಇಲ್ನೋಡು, ಮೊದ್ಲು ಆ ವಿಸಿಟಿಂಗ್ ಕಾರ್ಡ್ ಹುಡುಕ್ಬೇಕು. ದೊಡ್ಡ ಪ್ರಾಜೆಕ್ಟ್ ಕಣೆ, ನಮ್ಮ ಹಣೆ ಬರ ಹಾಗೆ ಒಂದೇ ದಿನದಲ್ಲಿ ಬದಲಾಗ್ಬಿಡುತ್ತೆ. ಅಲ್ಲರಿ, ನೀವಿಷ್ಟು ದಿನಗಳಲ್ಲಿ ಹೇಳಿರೋ ಕತೆಗಳನ್ನ ನಾನ್ ಯಾವತ್ತಾದ್ರೂ ನಂಬೆದಿನ? ಇಲ್ಲ. ಅದೇ ತರಾನೇ ಈ ವಿಸಿಟಿಂಗ್ ಕಾರ್ಡ್ ಕತೆ ಕೂಡ ನಾನ್ ನಂಬೋದಿಲ್ಲ. ಮೊದ್ಲು ಆಚೆ ಹೋಗ್ರಿ. ಅಯ್ಯೋ, ಶನಿ ತರ ಕಾಡ್ತಿದ್ದಾಳಲ್ಲ, ಏನ್ ಮಾಡೋದೀಗ? ನನ್ ಬಂಗಾರಿ ಅಲ್ವಾ ನೀನು? ತಗಿರಿ ಕೈನ. ಇವತ್ತು ನಿಮ್ಮನ್ನ ನೋಡ್ತಿದ್ರೆ ಮಾತು ವರ್ತನೆ ಎಲ್ಲ ಅನ್ಮನ ಬರೋ ಹಾಗಿದೆ. ಏನೋ ಕಳ್ತನ ಮಾಡ್ಬೇಕು ಅಂತಾನೆ ಬೀರಿನಲ್ಲಿರೋ ಬಟ್ಟೆಗಳನ್ನ ತೆಗ್ದು ಹಾಕಿರೋದು. ಇವತ್ ನೀವು ಎಷ್ಟೇ ತಡ್ಕಾಡಿದ್ರು ಬಟ್ಟೆ ಬಿಟ್ಟು ಇನ್ನೇನು ಸಿಗಲ್ಲ. ನೀವು ಕಳ್ತನ ಮಾಡಿ ಕುಡ್ಕೊಂಡ್ಬರ್ತೀರಾ ಅಂತಾನೆ ಎಲ್ಲಾ ಒಡವೆಗಳನ್ನು ರಾಧಿಕ ರೂಮಲ್ಲಿ ಇಟ್ಟಿದ್ದೀನಿ. ಏಯ್, ನೀನ್ ನಂಗೆ ತುಂಬಾ ಅವಮಾನ ಮಾಡ್ತಿದ್ಯ ಕಣೆ, ಇದೆಲ್ಲ ಸರಿ ಬರಲ್ಲ, ಹೇಳ್ತಾ ಇದ್ದೀನಿ. ಅವಮಾನ ಮಾಡ್ತೀನಿ ಅಂತ ಗೊತ್ತು ತಾನೆ? ಹಾಗಾದ್ರೆ ಕುಡಿಯೋ ಚಟನ ಬಿಟ್ಟು ಒಳ್ಳೆ ಮನುಷ್ಯನಾಗಿ ಕೆಲ್ಸಕ್ ಹೋಗಿ ಸಂಸಾರ ಹೊತ್ಕೊಳ್ಳೋ ದಾರಿ ನೋಡಿ. ಇಲ್ಲ ಅಂದ್ರೆ ಗಂಡ ಅಂತ ನೋಡ್ದೇನೋ ತುಂಬಾ ಕೆಡದಾಗ ಬೈಬೇಕಾಗತ್ತೆ. ಅಯ್ಯೋ, ನೀನ್ ಎಷ್ಟಾದ್ರೂ ಬಯ್ಯೆ, ಅವಮಾನ ಮಾಡು, ಆದ್ರೆ ನಾನ ವಿಗ್ರಹನ ತಗೊಂಡು ಹೋಗ್ಲೇಬೇಕಣೆ. ದಯವಿಟ್ಟು ಆಚೆ ಹೋಗ್ಬಿಡ. ಏನ್ರಿ, ಆಗ್ಲಿಂದ ನಾನ್ ಹೇಳ್ತಾನೆ ಇದ್ದೀನಿ, ಏನು ಕೇಳಿ ಸುಮ್ನೆ ಹಾಗೆ ನಿಂತಿದ್ದೀರಲ್ಲ, ಮೊದ್ಲು ಆಚೆ ಹೋಗಿ. ಸುನೈನಾ? ಹಾ ಅತ್ತೆ. ಅಲ್ನೋಡು, ಅಮ್ಮ ಕರೀತಾರೆ, ಹೋಗು. ಸುನೈನಾ? ಹಾ ಅತ್ತೆ, ಬಂದೆ. ನಾನು ಹೋದ್ಮೇಲೆ ಮತ್ತೆ ಏನಾದ್ರೂ ಬೀರನಲ್ಲಿ ಹುಡ್ಕಿದ್ರೆ ಅಷ್ಟೇ. ಆಮೇಲೆ ಏನ ಮಾಡ್ತಿದ್ಯಾ? ಅಯ್ಯೋ, ಜಸ್ಟ್ ಮಿಸ್. ಮರ್ಯಾದೆಯಿಂದ ಇಲ್ಲಿ ಬಿದ್ದಿರೋ ಬಟ್ಟೆಗಳನ್ನ ಮಡ್ಚಿಟ್ಟು ಆಚೆ ಹೋಗಿ. ಆಯ್ತು, ಹೋಗೆ, ನನಗೂ ಒಂದ್ ಟೈಮ್ ಬರುತ್ತೆ. ಅಬ್ಬಾ, ಹೋದ್ಲು. ನೀನು ಬ್ಲೌಸರ್ ಇಟ್ಕೊಂಡು ಹೋಗಿದ್ದು ಬರೀ 500 ರೂಪಾಯಿ, ಆದ್ರೆ ಈ ಬೀರಲ್ಲಿ ಇದ್ದಿದ್ದು ನನ್ನ ಜಾಕ್ ಪಾಟ್ ಕಣೆ. ಅಯ್ಯೋ, ಅವಳ್ ಮತ್ತೆ ಬರೋದ್ರೊಳಗಡೆ ಎಲ್ಲಿದೆ ಅಂತ ಹುಡುಕ್ಬೇಕು. ಅಯ್ಯೋ, ಎಲ್ಲಿ?
ಹೇಳಿ ಅತ್ತೆ. ಅಲ್ವೇ ಋತ್ವಿ ಹಸು ಅಂತಿದ್ಲು, ಊಟ ಮಾಡಿಸ್ಬೇಕು ತಾನೆ. ಅತ್ತೆ ಒಂದ್ ನಿಮಿಷ, ರಾಧಿಕನ್ ಬಟ್ಟೆ ಮರ್ತು ನನ್ ರೂಮಲ್ಲಿ ಇಟ್ಕೊಂಡ್ ಬಿಟ್ಟಿದ್ದೆ, ಇದನ್ನ ನೀಟಾಗಿ ಜೋಡಿಸಿ ಅವಳ ರೂಮಲ್ಲಿ ಇಟ್ಟು ಬಂದ್ಬಿಡ್ತೀನಿ. ಅಯ್ಯೋ ಅದನ್ನ ಆಮೇಲೆ ನೋಡಿದ್ರಾಯ್ತು ಕಣೆ, ಮೊದ್ಲು ಹೋಗಿ ಋತ್ವಿಗೆ ಊಟ ಮಾಡಿಸು. ಸರಿ ಅತ್ತೆ. ರಮ್ಯಾ, ರಮ್ಯಾ, ರಮ್ಯಾ. ಯಾಕಮ್ಮ, ಯಾಕೆ ಹೊಡೆದೆ? ಎಸ್ಸತ್ತೆ ಅಂತ ಕೂಗದೆ ನಿನ್ನ? ನನ್ ಸಾಂಗ್ ಕೇಳ್ತಿದ್ನಲ್ಲಮ್ಮ. ಅವಾಗ ನೋಡಿದ್ರು ಮೊಬೈಲ್ ಇಟ್ಕೊಂಡು ಕೂತ್ಕೋತೀಯ. ಇನ್ನೇನ್ ಮಾಡು ಅಂತ್ಯಾ? ಹುಡ್ಕೊಂಡ್ ಹುಡ್ಕೊಂಡ್ ಕೆಲಸ ಮಾಡೋದಕ್ಕೆ ಏನೇ ನಿಂಗೆ ರೋಗ? ಅದ್ ಮಾಡಕ್ಕಾಗಲ್ಲ. ಅಂತದ್ದೇನಮ್ಮ ಮನೆ ಕೆಲಸ ಇರುತ್ತೆ? ಓ, ಏನ್ ಕೆಲ್ಸನಾ? ಇದೆಲ್ಲ ಬಟ್ಟೆ ನೀಟಾಗಿ ಮಡಚಿ ರಾಧಿಕನ್ ರೂಮಲ್ಲಿ ಇಟ್ಟು ಬಾ. ಅಷ್ಟೇ ತಾನೆ, ಇಷ್ಟ ಸಿಂಪಲ್ ಕೆಲ್ಸಕ್ಕೆ ಯಾಕೆ ಇಷ್ಟ ಜೋರಾಗಿ ಮಾತಾಡ್ತಿದ್ಯಾ? ಒಳ್ಳೆ ಓಲ್ಡ್ ಮಾಡೆಲ್ ಸವಸ ಆಯ್ತು. ಓಲ್ಡ್ ಮಾಡ್ಲ, ಓಲ್ಡ್ ಮಾಡ್ಲ ಅಂತೀನಿ? ಕಬ್ಣ ಕಾಸಿ ಬರೇ ಕೊಟ್ರೆ ಓಲ್ಡ್ ಮಾಡ್ಲಿ ಏನಂತ ಗೊತ್ತಾಗತ್ತೆ? ಕೆಲಸ ಮಾಡಿ ಹೇಳ್ದಷ್ಟು ಹೋಗಮ್ಮ, ಸುಮ್ನೆ. ಹಾ,